Es. ಮೊದಲಿಗೆ ಕೋಲಾರದ ನೆಲಕಗಿಲೆ ಹಾಗೂ ಕನ್ನಡದ ಕೋಗಿಲೆ ವೈಜಿ ಉಮಾ ಅವರಿಂದ ಒಂದು ಸಂಗೀತ. ನೆಲೆದಿರುವಂತಹ ಎಲ್ಲ ಹಿರಿಯರಿಗೂ ಮತ್ತೆ ತಾಯಂದಿರು ಸಹಪಾಠಿಗಳಿಗೂ ಶುಭ ಸಂಜೆಯನ್ನ ಕೋರ್ತಾ ಕೋಟ್ಯನಹಳ್ಳಿ ರಾಮಯ್ಯನವರು ಬರೆದಿರುವಂತಹ ಶರಣಯ ಶರಣು ಅನ್ನುವಂತ ಒಂದು ಹಾಡನ್ನ ಹಾಡುತ್ತಿದ್ದೆ. ಹಾಗೆ ಹಾಡು ಕೇಳಿಸುತ್ತಾ ಸ್ವಲ್ಪ ಚೆನ್ನಾಗಿರುತ್ತೆ. ಅದು ಏ ಪ್ರಿಯಾ ಗೊತ್ತಿದೆ ನನಗೆ ಫೀಡ್ಬ್ಯಾಕ್. ಶರಣಯ್ಯ ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ ಊರೂರುಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ ಹಿರಿಯರ ಪಾಪಕ್ಕೆ ಶರಣೋ ಅವರ ಹುಟ್ಟಿದ ಮಣ್ಣಿಗೆ ಶರಣೋ. ಇವತ್ತು ಒಂದು ಪ್ರಾಮಿಸಿಂಗ್ ಫಸ್ಟ್ ಲುಕ್ ಅಂತಾನೆ ಹೇಳ್ಬೋದು. ಸಿನಿಮಾ ಹೆಸರು ಬಂದು ದ ಕಲರ್ ಆಫ್ ಟೊಮ್ಯಾಟೋ ಅಂತ ನಮ್ಮ ಕನ್ನಡ ಚಿತ್ರ. ಆ ಚಿತ್ರನ ಡೈರೆಕ್ಷನ್ ಮಾಡಿರೋದು ನಮ್ಮ ತಾಯಿ ಲೋಕೇಶ್ ಅವರು, ಅಂಡ್ ಪ್ರೊಡ್ಯೂಸ್ ಮಾಡಿರೋದು ಸ್ವಾತಿ ಕುಮಾರ್ ಅವರು. ಸಿನಿಮಾ ಕಥೆನ ಬರ್ದಿರೋ ಅಂತವರು ರಾಮಯ್ಯ ಅವರು. ಅಂಡ್ ಪೋಸ್ಟರ್ ನೋಡಿದ ತಕ್ಷಣ ವಾವ್ ಅನ್ಸುತ್ತೆ, ಡಿಫ್ರೆಂಟ್ ಆಗಿದೆ. ಆ ಪೋಸ್ಟರ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಡಿಸೈನರು ಸ್ಟೀಫನ್ ಅವರು, ಅಂಡ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿರೋದು ಪ್ರಶಾಂತ್ ಸರ್, ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು. ಈ ಟೀಮ್ ನೋಡ್ತಾ ಇದ್ರೆ ತುಂಬಾನೇ ಒಂಥರ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಏನೋ ಪ್ರಾಮಿಸಿಂಗ್ ಆಗಿದೆ. ನೋಡಿದ ತಕ್ಷಣ ಅನ್ಸುತ್ತೆ ಇಲ್ಲ ಇದು ತುಂಬಾನೇ ಕ್ಯಾಚಿ ಆಗಿದೆ, ಇದಂತ ಟಿಂಟೆ ಆಗಿರ್ಬೋದು. ಸೊ ಎವ್ರಿಥಿಂಗ್ ಲುಕ್ಸ್ ಆಸಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನ ಗೆಳೆಯ ಅಂತಾನೆ ಹೇಳ್ಬೋದು, ಅಂಡ್ ಆಲ್ಸೋ ನನ್ನ ಗೆಳೆಯ ನಮ್ಮ ಪ್ರತಾಪ್ ಅವರು. ಇವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಬೆಂಕಿಪಟ್ಟಣ ಮಾಡಿದ್ರೆ ಸಾಕಷ್ಟು ಸಿನಿಮಾ ಮಾಡಿದ್ರು. ಅಂಡ್ 100% ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರೆ ಇದು ಡಿಫ್ರೆಂಟ್ ಜಾನರ್ ಅಂತಾನೆ ಹೇಳ್ಬೋದು. ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗ್ತದೆ. ಎಲ್ಲರೂ ಇದನ್ನ ನೋಡಿ ಎನ್ಕರೇಜ್ ಮಾಡಿ. ಶೂಟಿಂಗ್ ಸ್ಟಾರ್ಟ್ಸ್ ಈ ರೇಂಜ್ ಇದೆ, ಸಿನಿಮಾ 100% ತುಂಬಾನೇ ಪ್ರಾಮಿಸಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಅಂಡ್ ಎಲ್ರು ಆಶೀರ್ವಾದ ಮಾಡಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಚೊಚ್ಚಲ ಎರಡನೇ ಸಿನಿಮಾ ದಿ ಕಲರ್ ಟೊಮೆಟೋ ಈ ಚಿತ್ರದ ಶೀರ್ಷಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲರಿಗೂ ಹೃದಯಪೂರ್ವಕ ಅಭಿವಂದನೆ. ಸೊ ಇಲ್ಲಿ ಬಂದಿರುವಂತಹ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಟಿವಿ ಚಾನೆಲ್ಸ್ ಆಗಿರ್ಬೋದು, ನನ್ನ ಆತ್ಮೀಯರಾದಂತಹ ಸ್ನೇಹಿತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಈ ಒಂದು ದಿ ಕಲರ್ ಆಫ್ ಟೊಮೆಟೋ ಈ ಚಿತ್ರವನ್ನ ಒಂದು ವರ್ಷದ ಹಿಂದೆ ಅಂದ್ರೆ ನಮ್ಮ ಮೊದಲ ಸಿನಿಮಾ ಫೈಟಿ ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ಈ ಒಂದು ಚಿತ್ರದ ಕತೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಫೈಟಿ ನಂತರ ಈ ಒಂದು ಸಿನಿಮಾನ ಕೈ ಎತ್ಕೋಬೇಕು ಅಂತ ಹೇಳಿ ಎಲ್ಲರೂ ಅದೇ ರೀತಿಯಲ್ಲಿ ಈ ತಿಂಗಳು ಅಂದ್ರೆ ಇವತ್ತು 8-9-2021
ಶೀರ್ಷಿಕೆಯ ಲಾಂಚಿಂಗ್ ಹಲೋ ಶೀರ್ಷಿಕೆಯ ಲಾಂಚಿಂಗ್ ಮುಖಾಂತರ ತಮ್ಮೆಲ್ಲರನ್ನು ನೋಡುವಂತಹ ಸೌಭಾಗ್ಯ ನಮ್ದಾಗಿದೆ. ಸೊ ಈ ಒಂದು ಸಿನಿಮಾ ಅತಿ ಶೀಘ್ರದಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಅಥವಾ ಬರುವ ತಿಂಗಳ ಮೊದಲನೇ ವಾರದಲ್ಲಿ ಸೆಟ್ ಆಗ್ತಾ ಇದೆ. ಸೊ ಈ ಒಂದು ಸಿನಿಮಾಗೆ ನಮ್ಮ ಧ್ರುವ ಸರ್ಜಸ್ ತುಂಬಾ ಆತ್ಮೀಯತೆಯಿಂದ ಟ್ರೈಲರ್ ನ ನೋಡಿ ಆಶೀರ್ವದಿಸಿ ಇಡೀ ತಂಡಕ್ಕೆ ಶುಭ ಕೋರಿದ್ದಾರೆ. ಸೊ ಇದೇ ರೀತಿ ಸಿನಿಮಾ ನೀವು ಟೈಟಲ್ ಏನ್ ನೋಡಿದ್ರಿ, ಸಿನಿಮಾನೂ ಕೂಡ ಪ್ರಾಮಿಸ್ ಆಗಿ ಅವ್ರೇನು ನಮ್ಮ ಮೇಲೆ ನಂಬಿಕೆ ಇದ್ರು ಈ ನಂಬಿಕೆ ಸಿನಿಮಾದಲ್ಲೂ ಕೂಡ ಉಳಿಸ್ಕೊಳ್ತೀವಿ ಅಂತ ಈ ಒಂದು ಮುಖಾಂತರ ಎಲ್ಲರಿಗೂ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಸೊ ಈ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಎಲ್ಲರಿಗೂ ಕೂಡ. ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ನಿರ್ದೇಶಕರು ಬರ್ತಾ ಇದ್ದಾರೆ ಅಂತ ಹಾರೈಸ್ತಾ ಇದ್ದೇನೆ. ಒಂದು ವರ್ಷದ ಹಿಂದೆ ಲೋಕೇಶ್ ಬಂದಾಗ ನನ್ನ ಬಗ್ಗೆ ಬೇರೆ ಏನೋ ಪೋರ್ಟಲ್ ಮಾಡುವ ಆಲೋಚನೆಯಿಂದ ಬಂದಿದ್ರು. ನಾನು ಹೇಳಿದೆ ಅದನ್ನು ಮಾಡೋದಕ್ಕೆ ಬೇರೆ ಜನ ಇದ್ದಾರೆ, ನೀವು ಒಂದು ಸಿನಿಮಾ ಇದೆ ಮಾಡ್ತೀರಾ ಅಂತ ಹೇಳಿದೆ. ಟೈಟಲ್ಸ್ ದಿ ಕಲರ್ ಆಫ್ ಟೊಮ್ಯಾಟೋ ಇಷ್ಟೇ ಸಾಕ್ತಾರೆ ಟೈಟಲ್, ಇದು ಕಲೆ ಮಾಡ. ಆ ನಂತರ ಹೀರೋ ಬಗ್ಗೆ ಮಾತಾಡುವಾಗ ಪಾ ರಂಜಿತ್ ವೆಂಬುಲಿ ಬಗ್ಗೆ ಏನ್ ಮಾತಾಡ್ದ ಪರಂಪರೆ ಅವಳಿಗೆ ಅದೇ ಮಾತನ್ನ ಲೋಕೇಶ್ ಹೇಳಿದ್ರು. ನಂಜುಂಡ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲ ಸರ್, ವಿಲನ್ ಅಲ್ಲ ಸರ್, ಹೀರೋ ಅವರದ ಸ್ಟಿಕ್ ಆದ್ರು ಕೊನೆಯವರು. ಆಮೇಲೆ ನಾನು ಅದನ್ನು ಒಂದು ಕಲಾತ್ಮಕ ಚಿತ್ರ ಆಗುವ ಚೌಕಟ್ಟಲ್ಲಿ ಬರೆದಿದ್ದೆ ನಾನು ಮೊದಲು. ಅವ್ರು ಹೇಳಿದ್ರು ಇವತ್ತು ಹಿಂಸೆಯ ಹೊಸ ವ್ಯಾಖ್ಯಾನ ಆರಂಭ ಆಗಿದೆ, ವೆಟ್ರಿಮಾನಿದ್ದಾರೆ ಅಲ್ಲಿ ಪ್ರತಿಯೊಂದು ಕೂಡ ಈಗ ಅದು ಕಿಮ್ಕುಡುಕ್ ಆಗಿರ್ಬೋದು, ಕ್ವಾರಂಟೈನ್ ಆಗಿರ್ಬೋದು, ಹಿಂಸೆಯ ವ್ಯಾಖ್ಯಾನನೇ ಬದಲಾಗ್ತಾ ಇದೆ ಈ ಕಾಲದಲ್ಲಿ. ಆ ಕಾರಣಕ್ಕಾಗಿ ಇವತ್ತಿನ ಆಧುನಿಕತೆಯಲ್ಲಿ ಪೋಸ್ಟ್ ಮಾಡರ್ನಿಸ್ಟಿಕ್ ಆಗಿರುವಂತ ವ್ಯಾಖ್ಯಾನ ಬೇಕು. ನಾವು ಬಹಳ ಸಂತೋಷ ಈ ತರ ಚಾಲೆಂಜ್ ಮಾಡ್ತಾ ಹೋದ್ರೆ ಒಬ್ಬ ಹೊಸ ನಿರ್ದೇಶಕರು ನಮ್ಮಂತ ಬರೆಯೋರಿಗೆ ಅತ್ಯಂತ ಹೊಸ ಹೊಸ ಡೈಮೆನ್ಷನ್ಸ್ ಅನ್ನು ಒಳಗೊಳ್ಬಹುದು ಅಂತ ಅನಿಸ್ತು. ಬಹುಶಃ ನಾನು ಕನ್ನಡದಲ್ಲಿ ಎಲ್ಲ ಫಸ್ಟ್ ಡೈರೆಕ್ಟರ್ಗಳಿಗೆ ಬರ್ಕೊಂಡಿದ್ದು ನಾನು ಪ್ರೀತಿ ಮಾಡೋದೇನೆ ಮೊದಲ ಡೈರೆಕ್ಟರ್ ಕೆಲಸ ಮಾಡೋದಕ್ಕೆ. ಯಾಕೆಂತಂದ್ರೆ ಅವ್ರಿಗೆ ಅನೇಕ ಕನಸುಗಳು ಇರ್ತವೆ, ಆಕಾಂಕ್ಷೆಗಳು ಇರ್ತವೆ, ಆಲೋಚನೆಗಳು ಇರ್ತವೆ, ಅವಕಾಶಗಳು ಸಿಕ್ಕಿರಲ್ಲ. ಒಂದು ಸಿನಿಮಾ ಮಾಡಬೇಕಾದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತಂದ್ರೆ ಅಂತವ್ರ ಜೊತೆಗೆ ನಿಲ್ಬೇಕಾದ ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಮಾಡ್ತಾ ಬಂದಿದ್ದೀನಿ. ಮಹೇಶ್ ದುರ್ಗದ್ರೆ ಆಗ್ಬೋದು, ಶಿವರುದ್ರೆ ಆಗ್ಬೋದು, ಮೇನ್ ಡೈರೆಕ್ಟರ್ಸ್ ಫಸ್ಟ್ ಡೈರೆಕ್ಟರ್ಸ್ ಮಾಡಿದ್ದೀನಿ. ನನಗೆ ಲೋಕೇಶ್ ಅಂತೂ ಬಹಳ ಸಂತೋಷ ಆಯ್ತು. ಪರ್ಟಿಕ್ಯುಲರ್ಲಿ ಮಂಜು ಶರವಣ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಆಗಿರುವಂತ ಕುಮಾರ್ ಅವರು, ಮೇಡಮ್ ಅವರು ಎಲ್ಲರೂ ಕೂಡ ಅತ್ಯಂತ ಇದೊಂದು ಸಿನಿಮಾ ಅಲ್ಲ, ಇದೊಂದು ಕಲಿಕೆ. ನಾನಂತೂ ಕಲರ್ ಆಫ್ ಟೊಮ್ಯಾಟೋ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಹೊಸ ಸಿನಿಮಾ ವ್ಯಾಖ್ಯಾನ ಮತ್ತು ವ್ಯಾಕರಣವನ್ನ ಸೃಷ್ಟಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಲರ್ ಆಫ್ ಟೊಮ್ಯಾಟೋ ಬಹುಶಃ ನಾನು ಧನುಷ್ ಶಾಟ್ಗಳು ಮಾಡಿರುವಂತ ಪ್ರೇಮೈ ಪರಿಮಾಣ ಮಾಡಿರುವಂತ ಮಾರಿ ಮುತ್ತು ಎರಡು ನೋಡಿದ್ದೀನಿ ಫಿಲ್ಮ್ಗಳನ್ನ, ಪಾರಂಜಿತ್ ನೋಡಿದ್ದೀನಿ, ವೆಟ್ರಿಮಾರನ್ ನೋಡಿದ್ದೀನಿ, ಕಿಮ್ಗಡೂಕ್ ನೋಡಿದ್ದೀನಿ, ಪ್ರಪಂಚದ ಎಲ್ಲ ಸುಂದರ ಮತ್ತು ಒಳ್ಳೆಯ ಚಿತ್ರಗಳನ್ನ ನೋಡಿದ್ದೀನಿ, ಕಾಟ್ಮಾನ ಸೀರೀಸ್ ನೋಡಿದ್ದೀನಿ ವೈಲೆನ್ಸ್ ಬಗ್ಗೆ. ಬಟ್ ಈ ಸಿನಿಮಾ ಕಿಮ್ಗಡೂಕ್ ಏನು ಗಾಲ್ಫ್ ಚೆಂಡಿನ ಮೂಲಕ ಹೊಸ ವ್ಯಾಖ್ಯಾನ ಕೊಟ್ಟ ಹಿಂಸೆಗೆ, ಎಲೈಟ್ ಹಿಂಸೆಗೆ, ಅಗಲ್ಪ ಶ್ರೀಮಂತಿಕೆ ಸೃಷ್ಟಿ ಮಾಡುವಂತ ಹಿಂಸೆಗೆ ಏನೊಂದು ವ್ಯಾಕರಣ ಬರ್ದ ಒಂದು ಟೊಮೆಟೊ ಅದನ್ನ ಕನ್ನಡದಲ್ಲಿ ಬರೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಕಂಡಕ್ಕೆ ನನ್ನ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಈ ಸಿನಿಮಾ ಖಂಡಿತವಾಗಿಯೂ ಕೂಡ ಒಂದು ಗುರುತಾಗುತ್ತೆ, ಒಂದು ನೆಲ ಗುರುತಾಗುತ್ತೆ ಅನ್ನೋದನ್ನ ಒತ್ತಿ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ಎಲ್ಲರೂ ಇದ್ರ ಜೊತೆ ನಿಲ್ಬೇಕು ಅನ್ನೋದನ್ನ ನಾನು ನಮ್ಮನ್ನ ವಿನಂತಿ ಮಾಡ್ಕೊಡ್ತೇನೆ. ಥ್ಯಾಂಕ್ ಯು. ಬಂದಿರುವಂತ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಮತ್ತು ನನ್ನ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. 3 ವರ್ಷ ಆದ್ಮೇಲೆ ನಿನ್ನೆಲ್ಲ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಿದೆ. ಐ ಹೋಪ್ ಅಸಮಾಧಾನ ಕೇಳಿದ್ರು ಬೆಂಕಿಪಟ್ಟಣ ಆದ್ಮೇಲೆ ಪ್ರತಾಪ್ ಎಲ್ಲ ಕಳೆದೋಗ್ಬಿಟ್ಟ ಅಂತ. ಇಲ್ಲ ಕೆಲವೊಂದು ಇರದಲ್ಲ, ಮೇಬಿ ನಮಗೊಬ್ರು ಮೆಂಟರ್ ಅಂತ ಯಾರನ್ನ ಇದ್ರೆ ತುಂಬಾ ಹೆಲ್ಪ್ ಆಗತ್ತೆ. ನನಗೆ ಇರ್ಲಿಲ್ಲ ಅದು, ಬೆಂಕಿಪಟ್ಟಣ ಅಂತ ನೀನ್ ಸಿನಿಮಾ ನೋಡ್ಕೊಂಡು ಹೋದ್ರೆ ಬ್ರ್ಯಾಂಡ್ ಆಗ್ಬಿಡ್ತೀನಿ ಅನ್ಬಿಟ್ಟು 2 ವರ್ಷ ನಾನು ಆರಾಮಾಗಿ MNC ಕಂಪ್ನಿಯಲ್ಲಿದ್ದೆ.
ಬಟ್ ಕೆಲವೊಂದು ರಿಯಲೈಸ್ ಆಯ್ತು ಮತ್ತೆ ಕಲರ್ ಆಫ್ ಟೊಮೆಟೊ ಬೆಂಕಿ ಪಟ್ ನಲ್ಲಿ ಏನ್ ಮಿಸ್ ಆಗಿತ್ತು ಈ ಸಿನಿಮಾ ಖಂಡಿತವಾಗಿ ನೋಡ್ತೀರಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ರಾಮು ಅಂತ. ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ರಾಮು ಅಂತ. ಸೊ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗುತ್ತೆ ಇಂಥ ತಂಡ ಜೊತೆಗೆ ರಾಮಯ್ಯ ಸರ್ ಜೊತೆ ಕತೆ ಆಲ್ರೆಡಿ ಲೋಕೇಶ್ ಅವ್ರು ಹೇಳಿದ್ರು. ಸೊ ತುಂಬಾ ಖುಷಿ ಆಗುತ್ತೆ ಇಂಥ ತಂಡ ಜೊತೆಗೆ ವರ್ಕ್ ಮಾಡೋದಕ್ಕೆ. ಸೊ ಸಾಂಗ್ಸ್ ಕೆಲಸ ಸ್ಟಾರ್ಟ್ ಆಗಿದೆ, ಸಾಂಗ್ಸ್ ಕೆಲಸ ನಡೀತಾ ಇದೆ, ಸಾಂಗ್ಸ್ ಕೆಲಸ ನಡೀತಾ ಇದೆ. ಸ್ವಲ್ಪ ದೂರ ಇಟ್ಕೊಳ್ಳಿ, ಕೇಳಿಸ್ತಾ ಇದೆ. ಸಾಂಗ್ ಕೆಲಸ ನಡೀತಾ ಇದೆ. ಸಂಗೀತದ ಬಗ್ಗೆ ಹೇಳ್ಬೇಕು ಅಂದ್ರೆ ಆಲ್ರೆಡಿ ಸರ್ ಕತೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಸಾಂಗ್ಸ್ ಆ ನೆಲಕ್ಕೆ ಹತ್ರವಾದಂತ ಸೌಂಡ್ ಇನ್ನ ತರೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಕಮರ್ಷಿಯಲ್ ಇರುತ್ತೆ, ಆ ನೆಲದಲ್ಲಿ ಏನ್ ಸೌಂಡ್ ಅಂತ ಇರುತ್ತೆ ಅದನ್ನು ವರ್ಕ್ ಮಾಡ್ತಾ ಇದೀವಿ. ಸಾಂಗ್ಸ್ ಕೆಲಸ ನಡೀತಾ ಇದೆ. ಸೊ ಶೂಟಿಂಗು ಆಲ್ರೆಡಿ ಎಲ್ಲ ಹೇಳಿದಂಗೆ ನೆಕ್ಸ್ಟ್ ಮಂತ್ ಎಲ್ಲ ಸೆಟ್ ಇರ್ತಾರೆ. ಸೊ ಪ್ಯಾರಲಲ್ಲಿ ಸೌಂಡಿಂಗ್ ಬಗ್ಗೆ ವರ್ಕ್ ಮಾಡ್ತೀವಿ. ಸೊ ಮೀಡಿಯಾದವರು ಪತ್ರಕರ್ತರು ಎಲ್ಲರ ಸಪೋರ್ಟ್ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ರಾಮಯ್ಯ ಸರ್ ಡೈಲಾಗ್ ಬರೆದಂತ ಸಂಭ್ರಮ ಪಿಕ್ಚರ್ ನೋಡಿದಾಗ ನಾನು ಪ್ರೈಮರಿ ಸ್ಕೂಲ್ ಹುಡುಗ, ಇವತ್ತು ಅವ್ರದೊಂದು ಕತೆಗೆ ನಾನು ಕ್ಯಾಮ್ರಾ ಮುಂದೆ ಆಗಿದ್ದೆ ಅನ್ನೋದು ನಿಜಕ್ಕೂ ನನಗೊಂದು ದೊಡ್ಡ ಹೆಮ್ಮೆ ವಿಷಯ. ಆಮೇಲೆ ನಾವು ಆಕ್ಚುಲಿ ಬರೀ ಟೈಟ್ಲ್ ಲಾಂಚ್ ಮಾಡೋಕ್ಕಂತ ಹೊರಟಿದ್ದು, ಅದನ್ನೇ ನಮ್ಮ ಪ್ರೊಡ್ಯೂಸರ್ ಸರ್ ಏನ್ ಬೇಕೋ ತಗೊಳ್ಳಿ, ಹಿಂಗ್ ಬೇಕಾದ್ರೂ ಮಾಡಿ, ಚೆನ್ನಾಗಿ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಒಂದು ಸಿನಿಮಾ ನೋಡಿದಂಗೆ ಆಗುತ್ತೆ ನಮಗೆ ಟೀಸರ್ ನೋಡಿದ್ರೆ, ಅದರಲ್ಲೇ ನಾವು ಏನ್ ಮಾಡಕ್ ಹೊರಟಿದೀವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳುತ್ತೆ. ನಮ್ಮ ಪ್ರೊಡ್ಯೂಸರ್ ಸರ್ಗೂ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೂ ಇದೊಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಕ್ಯಾಮ್ರಾಮನ್ ಆಗ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಮಲಿಕ್ ಉಲೈಸ್ ಅಂತ, ಫಿಲಿಮ್ ಎಡಿಟರು. ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು ಯಾವ್ದಾದ್ರು ಒಂದು ಫಿಲಿಂ ಸಿಗುತ್ತೆ ಅಂತ. ಅದೇ ಟೈಮಲ್ಲಿ ನಮ್ಮ ತಾಯಿ ಲಾಕೇಶ್ ಅವರು ಹೀಗೆ ಹೆಂಗೋ ಜನರಲ್ ಆಗಿ ಮಾತಾಡುವಾಗ ಒಂದು ಕಾಲ್ ಮಾಡಿದೆ, ಈ ತರ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀನಿ, ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿಲ್ಲ ಏನು ಅಂತ. ಆ ಟೈಮಲ್ಲಿ ಸಡನ್ ಆಗಿ ಅವರು ಏ ನಾನು ಇನ್ನೊಂದ್ ಎರಡು ದಿನದಲ್ಲಿ ನಿಮ್ಗೆ ಸಿಗ್ತೀನಿ, ನಾನು ಸ್ವಲ್ಪ ಮಾತಾಡ್ಬೇಕಿದೆ, ನಾವು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು ಮಾಸ್ಟ್ ಮಾಡೋದಿದೆ ಅಂತ ಅಂದಾಗ ನನ್ಗೆ ಬಂದಂತ ಖುಷಿ, ನನ್ ಸಖತ್ ಖುಷಿ ಆಗ್ಬೇಕಿದೆ. ಯಾಕೆಂದ್ರೆ ಐದು ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು, ತುಂಬಾ ಫಿಲಿಮ್ಸ್ಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಎಡಿಟರ್ ಆಗಿ ಕೋಆರ್ಡಿನೇಟರ್ ಆಗಿ ತುಂಬಾ ಫಿಲಿಮ್ಸ್ಗೆ ಕೆಲಸ ಮಾಡಿದೆ. ಅದೊಂದ ಜರ್ನಿ ಅಪ್ಲೋ ಇದೆಯಲ್ಲ ಅದರಲ್ಲಿ ನಮಗೆ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಅದೇ ರೀತಿ ಪ್ರೊಡ್ಯೂಸರ್ ಆದಂತಹ ಸ್ವಾತಿ ಮೇಡಮ್, ಕುಮಾರ್ ಸರ್ ಅವರು ಇದನ್ನ ತಾಯಿ ಲೋಕೇಶ್ ಅವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಅದರಲ್ಲಿ ಈ ಫಿಲಿಮ್ ಅಲ್ಲಿ ಒಂದು ನನಗೊಂದು ಜಾಗ ಸಿಗ್ತಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಹಾಗೆ ರಾಮಯ್ಯ ಸರ್ ಅವರು ತುಂಬಾ ಖುಷಿ ಆಗ್ತದೆ, ಅವರ ಒಂದ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ನಾನು ಇನ್ನ ಚಿಕ್ಕ ಹುಡುಗ, ಬಟ್ ದೊಡ್ಡವ್ರ ಜೊತೆ ಕೆಲಸ ಮಾಡೋದು ಒಂಥರ ನನಗೆ ಹೇಳಕ್ಕೆ ಆಗ್ತಿಲ್ಲ, ಆ ತರ ಖುಷಿ ಆಗ್ತದೆ. ಬಟ್ ಏನಾದ್ರು ಮಾತಾಡ್ಸೋಣ ಸರ್ ಅಂತ ಹೋದಾಗ ಅವ್ರು ಕರ್ಕೊಂಡೋದ್ರು, ಅವ್ರು ಹೇಳದಂಗೆ ಕಲರ್ ಆಫ್ ಟೊಮೆಟೊ ಅಂತ ಹೇಳಿದ್ರು. ಏನಾದ್ರೂ ಬರೀರಿ ಸರ್ ಇದಕ್ಕೊಂದು ಸಿನಿಮಾ ಮಾಡೋಣ. ರಾಮಕೃಷ್ಣ ಸರ್ ಪ್ಲೀಸ್. ರಾಮಕೃಷ್ಣ ಬೆಳೆದ್ರು ಕನ್ನಡ ರಂಗಭೂಮಿಲಿ ತುಂಬಾ ದೊಡ್ಡ ಹಿರಿಯ ಮುಖವಾಣಿಕೆ ಕಲಾವಿದ್ರು. ನನ್ನ 2006 ಇಲ್ಲಿ ತನಕ ಕೂಡ ನನ್ನ ಕಲಾ ಜರ್ನಿಯಲ್ಲಿ ನನ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಲಾ ಹೀಗ್ ಮಾಡೋಣ, ಇದನ್ನ ಓದು, ಇದನ್ನ ನೋಡು ಅಂತ ಇಲ್ಲಿ ತನಕ ಬೆನ್ನು ತಟ್ಕೊಂಡು ಬಂದಂತಹ ನನ್ನ ಗುರುಗಳಾದ ರಾಮಯ್ಯ ಸರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಟೈಮ್ ಅವ್ರ ಜೊತೆ ನಾನು ಕೂತ್ಕೊಂಡಿದ್ದೀನಿ, ತುಂಬಾ ಸಂತೋಷ ಅನಿಸ್ತಿದೆ. ಇದಕ್ಕೂ ಮುಂಚೆ ಸಣ್ಣ ಪುಟ್ಟ ಮತ್ತೆ ಮೇಜರ್ ಆಗಿ ರೋಲ್ ಮಾಡಿದ್ರು ಕೂಡ ಸಿನಿಮಾಗಳಲ್ಲಿ ಮೊದಲನೇ ಬಾರಿ ನನ್ನ ಗುರುಗಳ ಸಿನಿಮಾದಲ್ಲೇ ಮಾಡ್ತಿದ್ದೀನಿ ಅನ್ನೋಂತ ಒಂದು ಖುಷಿ ನನಗಿದೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ಗುರುಗಳು ಮೇಕಪ್ ಫಸ್ಟ್ ಟೈಮ್ ನನ್ನ ಮೇಕಪ್ ಹಾಕಿಸ್ಕೊಂಡದ್ದು ಅವರು ರಾಮಕೃಷ್ಣ ಬೆಳ್ತೂರ್ ಸರ್ ಕಡೆಯಿಂದ. ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ತರದ ಒಂದು ವೇದಿಕೆಯಲ್ಲಿ
ಹಂಚ್ಕೊಂಡು ವೇದಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ. ನೀವೆಲ್ಲರೂ ಕೂಡ ಈ ಸಿನಿಮಾನ ಮುಂದೆ ನೋಡಿ ಅಥವಾ ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರೋತ್ಸಾಹವನ್ನ ಕೊಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ರಂಗ ಬಂಧುಗಳಿಗೆ, ಸಿನಿಮಾ ಪ್ರೀತಿಯನ್ನ, ಸಿನಿಮಾದ ಜಗತ್ತಿಗೆ ಹೊಸ ಹೆಜ್ಜೆಯನ್ನ ಇಡ್ತಾ ಇರ್ತಕ್ಕಂತ ನನ್ನ ಗೆಳೆಯ ತಾಯಿ ಲೋಕೇಶ್ ಅವರಿಗೆ, ಇಡೀ ಚಿತ್ರತಂಡಕ್ಕೆ, ನಾನು ಯಾವಾಗ್ಲೂ ಕೂಡ ನಾನು ರಾಮಯ್ಯ ಸರ್ನ ನಮ್ಮ ತಾಯಿ ಅಂತ ಕರ್ಕೋತೀನಿ ಯಾವಾಗ್ಲೂ. ಯಾಕಂದ್ರೆ ನನ್ನ ಎಲ್ಲ ನಡಿಗೆಗೆ ಅವರ ಎಲ್ಲ ನಾಟಕಗಳನ್ನ ಮಕ್ಕಳ ಜೊತೆಯಲ್ಲಿದ್ದಾಗ ಆ ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ದೆ. ಮೊದಲ ಓದುಗ ನಾನು, ಮೊದಲ ನಿರ್ದೇಶಕ ನಾನು. ಆ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೂಡ ಅದರ ಮೊದಲ ಕಥೆಗಳನ್ನ ತಾಯಿ ಲೋಕೇಶ್ ಜೊತೆ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಈ ಟೈಟ್ಲಿಗೆ ಸಿನಿಮಾ ಮಾಡ್ಕೊಡಿ ಸರ್, ನಾನು ಅದನ್ನ ಸಿನಿಮಾ ಮಾಡ್ತೀನಿ. ಸೊ ಅವತ್ತು ಆದಂತ ಟೈಟ್ಲು ದ ಕಲರ್ ಆಫ್ ಟೊಮೊಟೋ ಇವತ್ತು ಟೈಟ್ಲ್ ರಿಲೀಸ್ ಆಗಿದೆ. ಇದಕ್ಕೆ ನೀವೆಲ್ಲ ಬಂದಿದ್ದೀರಿ, ಶುಭ ಕೋರಲು ಬಂದಿದ್ದೀರಿ, ನನ್ನ ಗೆಳೆಯ ಗೆಳೆಯರು ಇಡೀ ತಂಡ ಅದಕ್ಕೆ ಸಪೋರ್ಟ್ ಮಾಡಿದಂತಹ ಸ್ವಾತಿ ಮೇಡಮ್, ಕುಮಾರ್ ಸರ್ ಅವರೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ, ನನಗೂ ಕೂಡ ಸಣ್ಣ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಇಡೀ ತಂಡಕ್ಕೆ ವಂದನೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮ್ಮ ಅವಮಾನವನ್ನ ಮನ್ನಿಸಿ ಇಲ್ಲಿವರೆಗೂ ಬಂದಿದ್ದೀರಿ. ಇಬ್ರು ನನಗೆ ಈ ಸಿನಿಮಾದ ಎರಡು ಕಣ್ಣು, ಒಂದು ರಾಮಯ್ಯ ಸರ್, ಇನ್ನೊಂದು ಕುಮಾರ್ ಸರ್. ನಾವು ಯಾವಾಗ್ಲೂ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಇಡೀ ದಕ್ಷಿಣ ಭಾರತದಲ್ಲಿ ಹೊಸ ಲೇಖನ ಸಿನಿಮಾಗಳು, ಪಾರಂಜಿತು, ಬೆಟ್ರಿ ಮಾರನು, ಸೆಲ್ವರ್ ಅಗವನ್ನು, ಆ ತರ ಸುಕುಮಾರ್ ಸರ್ ಒಂದಷ್ಟು ಸಿನಿಮಾಗಳು, ನೆಲೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಹೊಸ ಹುಡುಗರಿಗೆ ಆ ತರದೊಂದು ಸಿನಿಮಾ ಮಾಡ್ಬೇಕು ಅಂತ ಆಸು. ಆದ್ರೆ ನಮ್ಮ ಲಿಮಿಟೇಷನ್ಗಳಲ್ಲಿ ಆ ತರದೊಂದು ಸಾಧ್ಯತೆ ಕಡಿಮೆ. ಆದ್ರೆ ಏನೋ ಅನಿವಾರ್ಯ ಕಾರಣದಿಂದ ಅವರು ಲೀಡ್ ಮಾಡಿದಾಗ ಒಂದು ಹೊಸ ಬೆಳಕು ಸಿಕ್ತು. ದಿ ಕಲರ್ ಆಫ್ ಟೊಮೆಟೋ ಖಂಡಿತವಾಗ್ಲು ನಮ್ಮ ಕಣ್ಣು ಜನರಿಗೆ ಅವ್ರ ಹೆಮ್ಮೆಯಿಂದ ಹೇಳ್ಕೋಬಹುದು. ದಿ ಕಲರ್ ಆಫ್ ಟೊಮೆಟೋ ನಮ್ದು ಒಂದು ನೆಲದ ಸಿನಿಮಾ ಅಂತ. ಆದ್ರೆ ನೆಲದ ಸಿನಿಮಾನ ತುಂಬಾ ಸೈಲೆಂಟ್ ಆಗಿ ಹೇಳಿದ್ರೆ ಎಲ್ಲೋ ತಲುಪದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು. ಆದ್ರೆ ಒಂದು ಮೇನ್ ಸ್ಟ್ರೀಮ್ ದಾರಿಗೆ ರಾಮಯ್ಯ ಸರ್ ಏನ್ ಹೇಳ್ಬೇಕು ಅಂತ ಒಂದು ವಿಷಯನ ಅಪಾಪಿಸ್ತಾ ಇದ್ದಾರೆ. ಅದನ್ನ ಈ ದಾರಿಗೆ ಹೇಳೋಣ. ಬರೀ ವೈಲೆನ್ಸ್ ಅಷ್ಟೇ ಈ ಸಿನಿಮಾದ ಆಸೆ ಅಲ್ಲ, ಆಮೇಲೆ ಒಡೆಯರ್ ಅಷ್ಟೇ ಅಲ್ಲೇ ಈ ಸಿನಿಮಾದ ವೈಲೆನ್ಸ್ ಆಸೆ ಅಲ್ಲ. ತುಂಬಾ ತಾಳ್ಮೆಯಲ್ಲೂ ಒಂದು ವೈಲೆನ್ಸ್ ಇರುತ್ತೆ, ಅದನ್ನ ಪೋರ್ಟ್ರೇ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರೂ ಸಹಕಾರ ಪ್ರೋತ್ಸಾಹ ಬೇಕು. ಮುಖ್ಯವಾಗಿ ಕುಮಾರ್ ಸರ್ ಈ ತರದ ಒಂದು ಕತೆಗಳನ್ನ ಯಾರಿಗಾದ್ರೂ ಹೇಳಿದ್ರು ಸ್ವಲ್ಪ ಕಷ್ಟ ಒಪ್ಕೊಳ್ಳೋರು. ಸರ್ಗೆ ತುಂಬಾ ಇಷ್ಟ ಆಗಿ ಇಲ್ಲ ರಾಮಯ್ಯ ಸರ್ ಜೊತೆ ಈ ಕತೆಗೆ ಜರ್ನಿ ಮಾಡಿ ಅಂತ ಹೇಳಿದ್ರು. ಸುಮಾರು 1 ವರ್ಷದಿಂದ ಇದ್ರ ಬರವಣಿಗೆ ಕೆಲಸಗಳು ನಡೀತಾ ಬೇರೆ ಬೇರೆ ಸಮಸ್ಯೆಗಳು ಬಂತು, ಅಂದ್ರೆ ಕೊರೋನಾ ಸಮಸ್ಯೆಗಳು. ಆದ್ರೆ ಒಂದ್ ಹಂತಕ್ಕೆ ಸರ್ ಇವಾಗ ಇದನ್ನ ಸಿನಿಮಾ ಮಾಡಿ ಅಂತ ಅಂದಾಗ ಇಲ್ಲ ಸರ್ ಒಂದು ಸರ್ ಹೇಳಿದ್ರು ಒಂದೇನಾದ್ರೂ ಮಾಡ್ಬೋದಂತ. ಆಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಲರ್ ಆಫ್ ಟೊಮೆಟೋ ಅಂದ್ರೆ ಎಲ್ಲೋ ಒಂದು ಸೈಲೆಂಟ್ ಅನ್ಸುತ್ತೆ. ಇದ ಅಷ್ಟೇ ಅಲ್ಲ ಇದು ಅಂದ್ಬಿಟ್ಟು ಒಂದು ತುಂಬಾ ಜನ ಕರೆಕ್ಟ್ ಆಗಿ ತಲುಪಬೇಕು. ಅದು ಹೆಂಗ್ ತಲುಪಿಸೋದು, ಒಂದು ಈ ತರದ ಒಂದು ದಾರಿ ತಲುಪಿಸೋಣ. ಈ ಟೈಟಲ್ಲೇ ಒಂದು ವೈಲೆಂಟ್ ಹಿಸ್ಟ್ರಿ ಇದೆ ಅನ್ನೋದನ್ನ ಹೇಳಕ್ಕೆ ಅದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಇಡೀ ನಮ್ಮ ಕೋಲಾರ ಮಣ್ಣಿನ ಪ್ರತಿಭೆಗಳಿದ್ದಾರೆ. ದಯವಿಟ್ಟು ಅವರೆಲ್ಲ ಈ ವೇದಿಕೆ ಹಿಂದೆ ಬರಬೇಕು. ದಯವಿಟ್ಟು ಎಲ್ಲ ನಾವು ಸಿನಿಮಾ ಬಂಡಿ ಅಥವಾ ಪರಿಯರು ಪೆರುಮಾಳ ಕರ್ಣನ್ ಈ ತರ ಸಿನಿಮಾಗಳು ಮಾತ್ರ ಮಾತಾಡ್ತೀವಿ. ನಮ್ಮೆಲ್ಲದಲ್ಲೂ ಈ ತರದ ಒಂದು ಸಿನಿಮಾನ ಆಲ್ರೆಡಿ ಮಾಡ್ತಾ ಇದಾರೆ. ಇನ್ನು ತೀವ್ರವಾಗಿ ಮಾಡೋದಕ್ಕೆ ಕುಮಾರ್ ಸರ್ ಮತ್ತು ರಾಮಯ್ಯ ಸರ್ ಸ್ಫೂರ್ತಿದಾಯಕ. ದಯವಿಟ್ಟು ಕೋಲಾರದ ನೆಲದ ಮಣ್ಣಿನ ಪ್ರತಿಭೆಗಳು ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲಿ ಅವರೇ ಆಗಿದ್ದಾರೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಟ್ರಾನ್ಸ್ಫರ್ ಆಗುತ್ತೆ ಒಂದು ಟೊಮೆಟೋ ಮಾರ್ಕೆಟ್, ಮತ್ತೆ ರಾಮಯ್ಯ ಸರ್ ಉಳ್ಕೊಂಡಿರೋ ಒಂದು ಜಗತ್ತು. ಅಲ್ಲಿಂದ ಒಂದು 3 ಕಿಲೋಮೀಟರ್ ಒಂದು 7-8 ಹಳ್ಳಿಗಳಿದ್ದಾವೆ, ಬೆಟ್ಟಗಳು ಪ್ರದೇಶ. ಆ ಬೆಟ್ಟ ಬ್ಯಾಕ್ ಡ್ರಾಪ್ ಫೋರ್ ಗ್ರೌಂಡ್ ಟೊಮೆಟೋ ಮಾರ್ಕೆಟ್,
ಆ ಸುತ್ತ ಒಂದು 15-20 ಪಾತ್ರಗಳು ಸರ್, ಆ ಪಾತ್ರಗಳು ನಡೆಯೋ ಮನುಷ್ಯನ ಎಲ್ಲ ಹರಿಷಡ್ವರ್ಗ ಗುಣಗಳಿವಲ್ಲ ಆ ಪಾತ್ರಗಳು ನೋಡಿ ಅದು ಪೋಟ್ರೆ ಆಗತ್ತೆ ಸರ್. ಅದು ವೈಲೆನ್ಸ್ ಆಗಿರುತ್ತೆ, ಒಂದ್ ಲವ್ ಇರುತ್ತೆ, ಒಂದೊಳ್ಳೆ ಎಮೋಷನ್ ಕಾಸ್ ಇರುತ್ತೆ, ಅಂದ್ರೆ ಒಂದೊಳ್ಳೆ ವಿಷಯ ಇರುತ್ತೆ. ಆದ್ರೆ ವಿದ್ಯೆ ಅನ್ನೋ ಒಂದು ಒಳ್ಳೆ ವಿಷಯ ತಾಡಿಸುತ್ತೆ. ಆದ್ರೆ ಒಂದು ಬೆಟ್ಟ ಮತ್ತು ಮಾರ್ಕೆಟ್ ಇವೆರಡರೂ ಮಧ್ಯೆ ಇರೋ ಒಂದು 7 ಹಳ್ಳಿಗಳ ನಡುವೆ ಒಂದು 15-20 ಪಾತ್ರಗಳ ನಡುವೆ ಆಗೋ ಎಲ್ಲ ಎಮೋಷನ್ಸ್ ದಿ ಕಲರ್ ಆಫ್ ಟೊಮೆಟೋಸ್. ತುಂಬಾ ಆರಂಭ ಆಗ್ಬಿಡುತ್ತೆ ಆ ವಿಷಯಗಳನ್ನ ಪ್ರತಾಪ್ ನಾರಾಯಣ ಅವರು ವೆಂಕಟಪಟ್ಟಣದಲ್ಲಿ ಒಂದು ಲುಂಗಿ ಕಟ್ಕೊಂಡೆ ನೀವು ಪಾಠ ಮಾಡಿದ್ರೆ ಇಲ್ಲೂ ಕೂಡ ಇಷ್ಟು ಸ್ಟೈಲಿಶ್ ಆಗೆಲ್ಲ ಇಷ್ಟು ಅದನ್ನೇ ಕ್ಯಾರಿ ಮಾಡ್ತಾ ಇದೀರಾ ಸರ್ ಎಲ್ಲವೂ ಶೀಘ್ರದಲ್ಲಿ ಸರ್ ಒಂದಷ್ಟು ಆಯ್ಕೆಗಳು ನಡೆದಿದೆ. ಮುಖ್ಯ ಪ್ರಧಾನ ಪಾತ್ರ ಮತ್ತೆ ಇದು ರಾಯಲ್ ಎಜಿ ಅಂತ ಒಂದು ವರ್ಡ್ ಬಳಸಿದ್ದೀವಿ. 3 ಕಥೆಗಳಿರುತ್ತೆ. ಒಂದು ಕಥೆಯ ಮುಖ್ಯ ಪಾತ್ರಧಾರಿ ಪ್ರತಾಪ್ ಸರ್, ಇನ್ನೊಂದು ಮುಖ್ಯ ಪಾತ್ರಧಾರಿ ಬಿ ಸುರೇಶ್, ಇನ್ನೊಂದು ಪಾತ್ರದ ಆಯ್ಕೆ ಚಾಲ್ತಿಯಲ್ಲಿದೆ. ಶೀಘ್ರವೇ ಅದನ್ನ ಆ 3 ಕಥೆಗಳು ಒಂದಕ್ಕೊಂದು ಒಂದೇ ಒಂದು ಕೊಂಡಿನ ಅದು ತೆಗೆದ್ರು ಆ ಸಿನಿಮಾ ಯಾರ ಒದಗ ಸರ್. ಅಷ್ಟು ಚೆನ್ನಾಗಿ ರಾಮಯ್ಯಸರ್ ಅದನ್ನ ನಮ್ಮ ಏಣಿಗೆ ಮುಖಾಂತರ ಕಟ್ಕೊಂಡಿದ್ದಾರೆ. ಆದ್ರೆ ಮುಖ್ಯವಾದ ಉದ್ದೇಶ ಸರ್ ಎಂಟರ್ಟೈನ್ಮೆಂಟ್ ಸರ್. ಸರ್ ಬೇಸಿಕಲಿ ಏನಂದ್ರೆ ಹೆಣ್ಣು ಹಣ್ಣು ಮಣ್ಣು ಸಂಗಮ ಪಾರ್ಟ್ 3 ಸರ್. ಇಲ್ಲ 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 ಸರ್, ಅದ ಅಷ್ಟು ದೊಡ್ಡ ಆ ತರದ ಅಂದ್ರೆ ಇಂಡಿಪೆಂಡೆಂಟ್ ಎಲ್ಲ ಎಮೋಷನ್ಸ್ ಇದೆ ಸಿನಿಮಾ, ಎಲ್ಲ ಎಮೋಷನ್ ಎಲ್ಲ ಎಮೋಷನ್ ಸಿನಿಮಾ ನೋಡ್ಬೇಕಂದ್ರೆ ಕೆಲವೊಂದು ಪವರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹಿಂಗೆಲ್ಲ ಮಿಸ್ ಯೂಸ್ ಮಾಡ್ಕೊಳ್ತಾರ ಒಬ್ಬ ನಾರ್ಮಲ್ ಮನುಷ್ಯನ ಹಿಂಗ್ ಬಲಿ ಆಗ್ತಾರ ಅನ್ನೋದನ್ನು. ಸೊ ಇಟ್ಸ್ ಎಲ್ಲ ಸರ್ ಈ ತಿಂಗಳು ಕೊನೆಯಿಂದ ಅನ್ಕೊಂಡಿದ್ದೀನಿ ಸರ್. ಪೂರ್ತಿ ಕೋಲಾರದಲ್ಲೇ ಸರ್, ಕೋಲಾರ ನೆಲದಲ್ಲೇ ಕೋಲಾರದ ಮುಖ್ಯ ಪ್ರತಿಭೆಗಳೇ ಇರ್ತಾರೆ, ಹೆಚ್ಚು ಕಡಿಮೆ ಎಲ್ಲ ಅಲ್ಲೇವ್ರೆ ಸರ್. ಆರು ಹಾಡು ಅಲ್ಲ ಮುಖ್ಯ ಹಾಡುಗಳಲ್ಲಿ ಜಯಂತ್ ಕಾಯ್ಕಿಣಿ ಒಂದು ಬರೀತಾ ಇದೆ, ಆಮೇಲೆ ನಾಗೇಂದ್ರ ಪ್ರಸಾದ್ ಒಂದು ಆಗ್ಬೋದು, ಮುಖ್ಯವಾಗಿ ಇನ್ನು 4 ಹಾಡು ರಮೇಶರು ಇರ್ತಾರೆ. ಆಮೇಲೆ ಒಂದು ಹಾಡು ಆಲ್ರೆಡಿ ಆಗಿದೆ ವಿಕ್ರಮತ್ವಾರ ಅಂತೇಳಿ ಪಾಯಸ್ಕ ನಾಡಿಯರ, 6 ಹಾಡು ಇರುತ್ತೆ ಸರ್. ಫೈಟ್ಸ್ ಎಲ್ಲ ತುಂಬ ನಾರ್ಮಲ್ ಆಗಿ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಇತ್ತೀಚೆಗೆ ಆಡಿಯನ್ಸ್ ಒಂದು ಅಥವಾ ಬೇರೆ ನೆಲದಲ್ಲಿ ಏನು ಮಾತಾಡ್ತಾರೆ ಆ ಥರದ್ದೊಂದು ರಿಯಲಿಸ್ಟಿಕ್ ಅಲ್ಲೇ ಇರುತ್ತೆ ಸರ್. ನಿಜವಾಗ್ಲು ಹೇಳ್ಬೇಕಾರೆ ನಿಮ್ಗೆಲ್ರಿಗೂ ಹೆಚ್ಚು ಕಡಿಮೆ ಇಲ್ಲೆಲ್ಲರೂ ಸಾಹಿತ್ಯದ ವಿದ್ಯಾರ್ಥಿಗಳು ಎಲ್ರಿಗೂ ಗೊತ್ತು ರಾಮಾಯಣದಲ್ಲಿ. ಆದ್ರೆ ರಾಮಯ್ಯವರೇ ಇಂಟೆನ್ಷನ್ ಅಲ್ಲಿ ಉದ್ದೇಶಕ್ಕೆ ಪೂರ್ವಕವಾಗಿ ಅವರ ಆ ಫ್ಲೇವರ್ನ ಬೇಡ ಅಂತ ನನ್ನ ಹಿನ್ನೆಲೆ ಏನ್ ಹೇಳ್ತಾ ಇದಾರೆ ಎಲ್ರೂ ಅದ್ ಬೇಡ. ಮುಖ್ಯವಾಗಿ ಎಲ್ಲ ಕಾಮನ್ ಒಬ್ಬ ಸಾಮಾನ್ಯ ಒಬ್ಬ ಪ್ರೇಕ್ಷಕ ಬಂದು ಕೂತ್ಕೊಂಡಾಗ್ಲೂ ಅವ್ರಿಗೆ ಇಷ್ಟ ಆಗ್ಬೇಕು, ಅದೇ ನಮ್ ಸರ್ ಮುಖ್ಯವಾದ ಉದ್ದೇಶ. ಆದ್ರೆ ಅದ್ರ ಜೊತೆಗೆ ಒಂದ್ ಒಳ್ಳೆ ವಿಷಯ ನೋಡ್ಕೊಂಡ್ಬಂದ್ಮೇಲೆ ಇವಾಗ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಮಾಡ್ತಾ ಇದ್ದೇವೆ ಅದೆಲ್ಲವೂ ಮಾಡ್ತಾ ಇದ್ದೇವೆ. ಅದೇ ತರ ಇದು ಕೂಡ ಒಂದು ಹೌದು ಗುರು ನಮ್ ನೆಲದಲ್ಲಿ ಈ ತರದ ಒಂದ್ ಸಿನಿಮಾ ಆಗ್ತಾ ಇದೆ ಅನ್ನೋ ಖುಷಿ ನಮ್ಮಲ್ಲೂ ಒಂದು ಉಂಟಾಗುತ್ತೆ ಸರ್. ಪಕ್ಕಾ ಕಂಟೆಂಟ್ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದಿ ಕಲರ್ ಆಫ್ ಟೊಮೆಟೊ ಅಂತ ಒಂದು ಸ್ಟೋರಿ ಬಂದಾಗ ಈ ಸ್ಟೋರಿ ಅನ್ನೋದು ನಾನು ಆಮೇಲೆ ಕೇಳಿದೆ. ಫಸ್ಟ್ ದಿ ಕಲರ್ ಆಫ್ ಟೊಮೆಟೊ ನಾನು ಮಾಡಬೇಕು ಅಂತ ಆಸೆ ಬಂತು. ಸೊ ಆಸೆ ಬಂದು ಅವ್ರ ಕತೆ ಹೇಳಿದಾಗ ಅನ್ನಿಸ್ತು ನಾನು ಎಷ್ಟು ಸಿನಿಮಾಗಳು ನಾನು ಪ್ರತಿದಿನ ಸೆಕೆಂಡ್ ಶೋ ಒಂದು ಸಿನಿಮಾ ನೋಡ್ತಾ ಇದ್ದೆ, ಆಮೇಲೆ ವಿಷ್ಣು ಸರ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ, ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಥರ ಒಂದು ಕತೆ ಕೇಳಿದಾಗ ರಾಮಯ್ಯ ಸರ್ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿದಾಗ ತುಂಬ ಖುಷಿಯಾಯಿತು. ಯಾಕೆ ಅಂತೇಳಿದ್ರೆ ಹೌದು ಎಲ್ಲ ಸಿನಿಮಾದಲ್ಲೂ ಫೈಟ್ಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ವಗೇರೆ ವಗೇರೆ ಎಲ್ಲವೂ ಇರುತ್ತೆ. ಎಲ್ಲ ಸಿನಿಮಾಗಳನ್ನು ನಿಮ್ಮ ಏನದು ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗೆ ಅಷ್ಟಿಲ್ಲ ಎಕ್ಸ್ಪೀರಿಯೆನ್ಸು, ಆದರೂ ಕೂಡ ಈ ಕತೆನ ತೊಗೊಬೇಕಾದ್ರೆ ನಮ್ಮ ನಿರ್ದೇಶಕರು ಲೋಕೇಶ್ ಸರ್ ಹೇಳ್ದಂಗೆ ಹೊಸ ನಿರ್ಮಾಪಕರು ಅಥವಾ ನಿರ್ಮಾಪಕರು ಸ್ವಲ್ಪ ಹಿಂದೆ ಟಾಕ್ತಾರೆ, ಅವೆಲ್ಲ ಏನಿಲ್ಲ ಸರ್.
ಕತೆ ತುಂಬಾ ಅದ್ಭುತವಾಗಿದೆ. ಆಮೇಲೆ ಈ ಕತೆನ ಸ್ಕ್ರೀನ್ ಮೇಲೆ ತಂದು ಎಲ್ಲರೂ ನೋಡ್ಬೇಕಾದ್ರೆ ಇಲ್ಲ ಇಲ್ಲ ಸಮಥಿಂಗ್ ಇಸ್ ದೇರ್ ಅಂತ ಎಲ್ರಿಗೂ ಬರ್ತಾರೆ, ಸಮಥಿಂಗ್ ಇಸ್ ರಾಂಗ್ ಅಂತ ದೇವ್ರ ಸತ್ವಾಗ್ಲೂ ಅನ್ಸಲ್ಲ, ಅಷ್ಟು ಅದ್ಭುತವಾಗಿದೆ. ಆಮೇಲೆ ಹಿಂದೆ ನಾವು ಏನು ಸಿನಿಮಾ ಮಾಡಿದ್ವಿ ಅಥವಾ ಇವಾಗ ಏನು ಮಾಡ್ತಾ ಇದೀವಿ ಅಥವಾ ಮುಂದಕ್ಕೆ ಏನು ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ಇದೊಂದು ಹೆಜ್ಜೆ ಆಗುತ್ತೆ ಅಂತ ತುಂಬ ಗಾಢವಾದ ನಂಬಿಕೆ ಇದೆ. ನಮ್ಮ ಚಿತ್ರದ ನಿರ್ದೇಶಕರಾದಂಥ ಲೋಕೇಶ್ ಸರ್ ಆಗಿರ್ಬೋದು, ನಮ್ಮ ನಾಯಕ ನಟರಾದಂಥ ಪ್ರತಾಪ್ ನಾರಾಯಣ್ ಸರ್ ಆಗಿರ್ಬೋದು, ನಮ್ಮ ಇಡೀ ತಂಡ ಹಾಗೂ ನಮ್ಮ ರಾಮಯ್ಯ ಸರ್ ಆಗಿರ್ಬೋದು, ಈ ಒಂದು ಟೀಮ್ ಜೊತೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಈ ಒಂದು ಟೀಮ್ ಕೆಲಸ ಮಾಡ್ತಾ ಇದೆಯಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ದುಡ್ಡು ಸರ್, ಫಸ್ಟು ಹಣ, ಹಣ ತಪ್ಪಲ್ಲ ಕೇಳೋ ತಪ್ಪಲ್ಲ, ಫಸ್ಟು ಹಣ. ಬಟ್ ಇಲ್ಲಿ ಸರ್ ಹಣ ಆಗಿರಲಿ, ಫಸ್ಟು ನಾವು ಏನು ಮಾಡ್ತೀವಿ ಕೇಳಿ ಸರ್, ನೀವು ಪಟ್ಟಂದ ಜೋಬಿಂದ ದುಡ್ಡು ತೆಗಿಬೇಡಿ, ನಾವೇನು ಮಾಡ್ತೀವಿ ನೋಡಿ, ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿಸ್ಕೊಳ್ಳಿ, ನಿಮ್ಮ ಒಂದು ಲೋಕಕ್ಕೆ ಅದು ಕರೆಕ್ಟ್ ಅಂತ ಅನ್ಸಿದ್ರೆ ಮಾಡಿ ಅಂತ ಅಂದಾಗ ಫಸ್ಟು ನಾನು ನಂಬಿಕೆ ಇಟ್ಟೆ. ಸೊ ಯಾವಾಗ ಅವರು ಸರ್ ಜಸ್ಟ್ ನಾವು ಒಂದು ಯೂಟ್ಯೂಬಲ್ಲಿ ಲಾಂಚ್ ಮಾಡೋಣ ಅಲ್ಲಿ ಅಂದಾಗ ಇಲ್ಲ ಇಲ್ಲ ನಾನು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮದೇ ಆದಂಥ ಒಂದು ಶೈಲಿ ಏನಿರುತ್ತೆ ಇದು ಚಿತ್ರ ನನಗೆ ಪರಿಚಯ ಆಗಬೇಕು. ಆಮೇಲೆ ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿ ವಾಪಸ್ ಹೋಗೋದು ನಿಜವಾಗ್ಲೂ ನನ್ನ ಕನಸಲ್ಲೂ ಅದಿಲ್ಲ, ಯಾಕೆಂದ್ರೆ ಇಷ್ಟೊಂದು ಸಪೋರ್ಟ್ ಇರಬೇಕಾದ್ರೆ ವಾಪಸ್ ಹೋದ್ರೆ ನನ್ನಂಥ ದಡ್ಡ ಯಾರೂ ಇಲ್ಲ. ಸೊ ಈ ಒಂದು ಪತ್ರಿಕೆ ಹಾಗೂ ಒಂದು ಈ ಒಂದು ಮಾಧ್ಯಮ ಏನಿದೆ ಒಳ್ಳೆಯದನ್ನು ಹೇಳುತ್ತೆ ಕೆಟ್ಟದನ್ನು ಹೇಳುತ್ತೆ. ಒಳ್ಳೆಯದನ್ನು ಹೇಳಿದಾಗ ಹತ್ತಾರು ಸಿನಿಮಾ ಮಾಡೋಷ್ಟು ಪ್ರೋತ್ಸಾಹ ನೀವೆಲ್ಲರೂ ನಮಗೆ ಕೊಡ್ತೀರಂತ ನಂಬಿಕೆ ಇದೆ. ಕೆಟ್ಟ ಸಿನಿಮಾ ಮಾಡಿದ್ರೆ ಇದೇ ಫಸ್ಟ್ ಇದೇ ಲಾಸ್ಟ್ ಮತ್ತೆ ಇಂಡಸ್ಟ್ರಿಗೆ ಬರಬೇಡಿ ಅಂತ ಹೇಳುವಂಥ ಒಂದು ಗಾಂಭೀರ್ಯನೂ ಈ ಒಂದು ತಂಡಕ್ಕಿದೆ. ಇದು ಈ ಒಂದು ಚಿತ್ರ ತಂಡ ಒಂದೇ ಅಲ್ಲ ಸರ್, ಇಲ್ಲಿ ಕೂತಿರೋಂಥ ಪ್ರತಿಯೊಬ್ಬರು ನಮ್ಮ ತಂಡವೇ. ಸೊ ಈ ಒಂದು ತಂಡದ ಜೊತೆ ಜರ್ನಿ ಮಾಡಬೇಕಾದ್ರೆ ನ್ಯಾಯ ಒದಗಿಸ್ಬೇಕು, ನ್ಯಾಯ ಒದಗಿಸ್ಬೇಕು ಅಂದರೆ ನಾವು ಮಾತಾಡ್ಬೋದು, ನಮ್ಮ ಸಿನಿಮಾ ಮಾತಾಡಬೇಕು. ಸೊ ಸಿನಿಮಾ ಮುಂದೆ ಬಂದಾಗ ಡೆಫಿನೆಟಾಗಿ ನೀವೆಲ್ಲರೂ ಹೇಳ್ತೀರ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ಅಂತ ನಿಮ್ಮ ಆಶೀರ್ವಾದ ಸಿಗುತ್ತೆ ಅಂತ ಗಾರ್ವಾದ ನಂಬಿಕೆ ಇಟ್ಟಿದ್ದೀನಿ. ಆ ನಂಬಿಕೆನ ಉಳಿಸ್ಕೊಳ್ತೀವಿ. ಇದೇನೆ ನಮ್ಮ ಧ್ರುವ ಸರ್ಜನ್ ಸರ್ ನೆನ್ನೆ ಹೋದಾಗ ಫಸ್ಟು ಒಂದು ಸರಿ ಕೇಳಿದ್ರು, ಆಮೇಲೆ ಇನ್ನೊಂದು ಸರಿ ಹಾಕಿ ಅಂತ ಹೇಳಿದ್ರು, ಮೂರನೇ ಸರಿ ನಾನು ಮಾತಾಡ್ತೀನಿ ಅಂತ ಹೇಳಿದರು. ಆಮೇಲೆ ಹೇಳಿದ್ರು ಈ ತಂಡಕ್ಕೆ ಒಳ್ಳೆಯದಾಗಲಿ, ಹೊಸ ಸಿನಿಮಾ ಹೊಸದು ಮಾಡಿದ್ರು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಒಂದು ಮೂರ್ನಾಲ್ಕು ಸಿನಿಮಾ ಮಾಡಿರುವಂಥ ಒಂದು ನಿರ್ದೇಶಕರು ಮಾಡಿರುವಂಥ ಸಿನಿಮಾ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಮನಸ್ಪೂರ್ವಕವಾಗಿ ಅವ್ರು ಆಶೀರ್ವಾದ ಮಾಡಿದ್ರು. ಸೊ ಇವತ್ತು ಒಬ್ಬರು ಮಾಡಿರುವಂಥ ಆಶೀರ್ವಾದ ನಾಳೆ ಇಡೀ ಇಂಡಸ್ಟ್ರಿ ಮಾಡುತ್ತೆ, ಮಾಡಬೇಕು ಮಾಡಬೇಕು ಅಂದಾಗ ಆ ರೀತಿ ಕೆಲಸ ನಾವು ಮಾಡಬೇಕು. ಸೊ ನಿಮ್ಮ ಒಂದು ಸರ್ ನಿಜವಾಗ್ಲೂ ಈ ಒಂದು ಚಿತ್ರದ ಬಜೆಟ್ ನನಗೆ ಇವಾಗಲೂ ಗೊತ್ತೇ ಇಲ್ಲ ಸರ್, ಅವ್ರು ಏನು ಕೇಳ್ತಾಯಿದ್ರೋ ಕೊಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ನಾವು ಬಜೆಟಲ್ಲಿ ಏನಾದರೂ ಮಿತಿ ಮಾಡ್ಕೊಂಬಿಟ್ರೆ ಸಿನಿಮಾದ ಹಾಗೆ ಆಗಿಬಿಡುತ್ತೆ. ಸರ್ ಒಂದೇ ಒಂದು ಹೇಳ್ತೀನಿ, ನಿಮ್ಗೆಲ್ಲರೂ ಆಲ್ರೆಡಿ ಫೈಡಿಲಿ ತುಂಬ ಜನ ಭಾಗವಹಿಸಿದ್ದೀರಿ ಗೊತ್ತಿರುತ್ತೆ. ನಾನು ಒಂದು ಮೂರು ವರ್ಷದಿಂದ ಇವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ. ಅವರು ಪ್ರತಿಯೊಂದು ಕನ್ನಡ ಸಿನಿಮಾನು ಮೊದಲನೇ ಶೋನೇ ನೋಡೋ ಒಬ್ಬರು ನಿರ್ಮಾಪಕರು, ಅವರನ್ನು ನಾವು ಕಳ್ಕೊಂಡ್ರೆ ನಿಜವಾಗ್ಲೂ ನಮ್ಮಂಥ ಹೊಸ ನಿರ್ದೇಶಕರಿಗೆ ತುಂಬ ನಷ್ಟ. ನನ್ನಿಂದ ಆದಮೇಲೆ ನಮ್ಮ ಹುಡುಗ ಇದ್ದಾನೆ, ಅವರಿಂದ ಆದಮೇಲೆ ಇನ್ನೊಬ್ಬ ಹುಡುಗ ಇರ್ತಾನೆ, ಅದೇನಾಗತ್ತೆ ತುಂಬ. ಇವಾಗ ಏನಾಗುತ್ತೆ ಒಂದು ಆರ್ಟಿಸ್ಟಿಕ್ ಆಗಿ ಹೇಳ್ಬಿಟ್ರೆ ಹೌದಾಗುರು ಪಾಪ ಏನೋ ಮಾಡೋಂಗುರು ಅಂದ್ಬಿಡ್ತಾರೆ. ಆದರೆ ಒಂದು ಕನ್ವಿನ್ಸಿಗಾಗಿ ಒಬ್ಬ ಆಡಿಯನ್ಸು ಏ ಹೌದುಗುರು ಇದೇ ನೀವು ಪೋಸ್ಟ್ ಸೂಪರ್ ಆಗಿ ಮಾಡೋನೆ, ಇದೇ ಹೆಂಗ್ರು ಟ್ರೈಲರ್ ಸಾಗದ ಮಾಡ, ಸೌಂಡಿಂಗ್ ಹೆಂಗ್ರು ಹಂಗಿದೆ ಅನ್ನೋ ಥರದ್ದು, ಅದೊಂದು ಟಾಕ್ ಆಗಿ ಆ ಸಂಸ್ಥೆಗೂ ಮತ್ತು ಆ ನಿರ್ಮಾಪಕರಿಗೂ ಹಾಕಿದ್ದಕ್ಕೆ ಒಂದಷ್ಟು ಲಾಭ ಬಂತು ಅಂದರೆ ಏ ಮಾಡಿರಿ ಇನ್ನೊಂದು ಅಂತ ಹೇಳ್ತಾರೆ. ಯಾಕಂದರೆ ಇವ್ರ ಜೊತೆನೇ ಯಾವುದೋ ಒಂದು ಕನ್ನಡ ಸಿನಿಮಾಗೆ ಹೋದಾಗ ಟಿಕೆಟು ಏನೋ ಅದಾಯಿತು ಜನ ಇಲ್ಲ ಅಂತೇಳಿ, ಸರ್ ಅದು ಮೂರು ಕೊಡಿ ಸರ್ ನಾನೇ ತೊಗೊಂತೀನಿ ಅಂದ್ಬಿಟ್ಟು ನಾನು ಮೇಡಮು ಆ ಥರ ನೋಡ್ಕೊಂಬಂದಿದ್ದು ಉದಾಹರಣೆಗಳು ಇದೆ. ಅಂದರೆ ನಿಮ್ಮ ಫೈಡಿಲೇ ಹೇಳಿರ್ತಾರೆ ಸರ್ ನೀವೆಲ್ಲರೂ ಗೊತ್ತಿರುತ್ತೆ, ಅಷ್ಟು ಪ್ಯಾಷನೆಟಕ್ಕಾಗಿರೋ ಒಬ್ಬ ಹೊಸ ನಿರ್ಮಾಪಕರವರು, ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನನಗೂ ನಮ್ಮ ತಂಡದ ಮೇಲಿದೆ. ನಿಜವಾಗ್ಲೂ ನಾವು ಹಣ ಕೇಳಿಲ್ಲ, ನಮ್ಗೆ ಸಾಥ್ ಕೊಡಿ ಸರ್ ಸಾಕು ಈ ಪ್ರಾಜೆಕ್ಟ್ ಮೇಲೆ. ಯಾಕಂದರೆ ರಾಮಯ್ಯ ಒಬ್ಬ ದೊಡ್ಡ ಲೆಜೆಂಡರಿ ಮನುಷ್ಯ ನಮ್ಮ ಜೊತೆ, ಅವ್ನು ಕೂಡ ಅಕ್ಷರ ದಾರಿ ಸಕ್ ನಾವು ಸಿನಿಮಾ ಮುಟ್ಟಿಸ್ಬಿಡ್ತೀವಿ ಜನಕ್ಕೆ ಅಂತ. ಯಾಕಂದರೆ ಎಲ್ರಿಗೂ ಒಳ್ಳೆ ವಿಷಯ ಬೇಕು ಅಷ್ಟೇ, ಒಳ್ಳೆ ವಿಷಯ ಅದು ರಾಮಯ್ಯ ಸರ್ ಕೊಡ್ತಾರೋ ಆ ಅಕ್ಷರಗಳಲ್ಲಿ ತುಂಬ ಒಳ್ಳೆ ವಿಷಯ ಇದೆ. ಖಂಡಿತವಾಗ್ಲೂ ಅದು ಮನೋರಂಜನೆ ಜೊತೆ ದಾಟತ್ತೆ. ಯಾರು ಏ ಹೌದಾ ಒಳ್ಳೆ ವಿಷಯನ ಹೌದಾ ಓಕೆ ಓಕೆ ಗುರು ಅನ್ನೋದು ಹೌದಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ, ಎಲ್ಲ ನವರಸಗಳನ್ನು ಸೇರಿಸ್ಕೊಂಡು ಮನುಷ್ಯನ ಎಲ್ಲ ಅಂತಃಕರಣದ ಧ್ವನಿಗಳನ್ನು ಸೇರಿಸ್ಕೊಂಡು ಮಾಡ್ತಾರೋ ಅಂತ ಒಂದು ನೆಲು ಸಿನಿಮಾ. ನೀವು ತುಂಬ ಸಪೋರ್ಟ್ ಮಾಡ್ತೀರಾ, ನಮಗೆ ವಿಸ್ಮಯ ಆಗುತ್ತೆ ಈ ಸಪೋರ್ಟ್ ನೋಡಿದಾಗ. ಇನ್ನೊಂದು ಒಂದು 15-20 ದಿವಸದಲ್ಲಿ ಶೂಟಿಂಗ್ ಹೋಗ್ತೀವಿ, ಇನ್ನೊಂದು 3-4 ತಿಂಗಳಲ್ಲಿ ಈ ಸಿನಿಮಾ ರೆಡಿ ಆಗುತ್ತೆ. ಅದು ಯಾವ ಲೆವೆಲಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಫೆಸ್ಟಿವಲ್ಗಳು ಆ ಥರದ್ದು ಬೇರೆದು ಒಂದು ಆಲೋಚನೆ ಇದೆ. ಮತ್ತು ಮುಖ್ಯವಾಗಿ ಇನ್ನೊಂದಷ್ಟು ದಿನದಲ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಈ ಸಿನಿಮಾ ನಮ್ಮೆಲ್ಲರೂ ಮುಂದೆ ಬರುತ್ತೆ. ದಯವಿಟ್ಟು ಇದೇ ಪ್ರೋತ್ಸಾಹ ಇದೇ ಸಹಕಾರನ ನಮ್ಮೆಲ್ಲರೂ ತಂಡಕ್ಕೂ ಎಲ್ಲ ಹೊಸ ತಂಡಕ್ಕೂ ನೀಡ್ತಾ ಇದ್ದೀರಿ. ಈ ನೆಲ ಸಿನಿಮಾಗೆ ಒಂದಷ್ಟು ಒಂದು ಪಾಯಿಂಟ್ ಜಾಸ್ತಿ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಜನ ಹುಡುಗರು ನಮ್ಮ ಸ್ನೇಹಿತರೆಲ್ಲ ಒಂದಷ್ಟು ಜನ ಇದ್ದಾರೆ ನಿರ್ದೇಶಕರು, ಅವರು ಆಲೋಚನೆ ಮಾಡ್ತಾರೆ ಮತ್ತು ಇದೇ ನಿರ್ಮಾಪಕರು ಇನ್ನೊಂದು ಯೋಚನೆ ಮಾಡ್ತಾರೆ, ಇಲ್ಲ ನಮ್ಮ ಟೀಮಲ್ಲಿ ಇನ್ಯಾರಿಗೋ ಅಥವಾ ಇನ್ಯಾರು ಹೊಸ ಹುಡುಗಂಗೆ ಸಾಥ್ ಕೊಡ್ತಾರೆ. ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ತಂಡದ ಮೇಲೆ, ಮುಖ್ಯವಾಗಿ ನನ್ನ ಮೇಲೆ, ಮತ್ತು ನಮ್ಮ ಸರ್ ಕೊಡ್ತಾರೋ ಎಲ್ಲ ಅಕ್ಷರದ ಮೇಲೆ ಇದೆ ಅಂತ ಒಂದು ನಂಬಿಕೆ. ಆಮೇಲೆ